ಫಸ್ಟ್ ಆಗಿ ಎಲ್ಲರಿಗೂ ಸ್ವಾಗತ ಕೋರ್ತೀನಿ. ನನಗೆ ಹೆಚ್ಚಿಗೆ ಮಾತಾಡಕ್ಕೆ ಬರಲ್ಲ, ಮಾತಲ್ಲೇನಾರು ತಪ್ಪು ಇದ್ರೆ ಕ್ಷಮಿಸ್ಬಿಡಿ. ನಾನು ಬೇಸಿಕಲ್ ಕಾಂಟ್ರಾಕ್ಟ್ರು. ನನಗೆ ಅಣಜಿ ನಾಗರಾಜು ಬಿ ಎನ್ ಸತ್ಯ ಬಂದು ಸಿನಿಮಾ ಆಸೆ ತೋರಿಸಿದ್ರು. ಆವಾಗ ಸಿನಿಮಾ ಮಾಡೋಣ ಅಂತಂದ್ಬಿಟ್ಟು ಸಾಧು ಹತ್ರ ಕತೆ ಹೇಳ್ದು. ಸಾಧು, ಸತ್ಯ ತುಂಬ ಚೆನ್ನಾಗಿದೆ, ಇದೊಂದು 300 ಎಪಿಸೋಡ್ ಮಾಡ್ಬೋದು ಅಂದರು. ಆವಾಗ ಸ್ವಲ್ಪ ಹಿಂದೇಟಾಗ್ತೆ, ಆವಾಗಲೇ ಹುಟ್ಟಿದ್ದು ಮೆಜೆಸ್ಟಿಕ್ ಕತೆ. ಮೆಜೆಸ್ಟಿಕ್ ಎಲ್ಲ ಕತೆ ಎಲ್ಲ ರೆಡಿಯಾಗಿ ಮೂರ್ತು ಡೇಟ್ ಎಲ್ಲ ಫಿಕ್ಸ್ ಆಗೋಗ್ಬಿಟ್ಟಿತ್ತು. ಹೀರೋ ಯಾರು ಅನ್ನೋದಾಗಿರಲಿಲ್ಲ. ಆ ಟೈಮಲ್ಲಿ ಅಂಜಿ ನಮ್ಮ ತೂಗಣ್ಣನ ಮಗ ಒಬ್ಬ ಇದ್ದಾರೆ ಅಂತ ದರ್ಶನ್ ಅವ್ರು ಕರ್ಕೊಂಬಂದು ತೋರಿಸಿದ್ರು. ನೋಡಿದ ತಕ್ಷಣ ಫಸ್ಟ್ ಲುಕ್ಗೆ ಓಕೆ ಆಯಿತು. ಮತ್ತು ನಮ್ಮ ಸುರೇಶ್ ಗೌಡರು ನಮಗೆಲ್ಲ ಬೆನ್ನೆಲುಬಾಗಿ ನಿಂತಿದ್ರು. ಅವರೂ ಹೇಳಿದರು, ಯಾವುದೋ ಒಬ್ಬ ಹೀರೋ ನೋಡಿದ್ದೀನಿ ಬಾ ಮೂರ್ತಿ ಬೆಳಿಗ್ಗೆ ಅಂತ. ನಾವು ದರ್ಶನ್ನು ಅವರೆಲ್ಲ ಸುರೇಶ್ ಗೌಡ್ರ ಮನೆಗೆ ಹೋದಾಗ ನಾನು ಒಂದು ಮಿಸ್ಟರ್ ಹರಿಶ್ಚಂದ್ರ ಅಂತ ಒಂದು ಸಿನಿಮಾ ನೋಡಿದೆ, ಅದರಲ್ಲೂ ಒಬ್ಬ ಹುಡುಗ ತುಂಬ ಚೆನ್ನಾಗಿ ಮಾಡಿದ್ದಾನೆ. ನಾವು ಅವಾಗ ದರ್ಶನ್ನ ನೋಡಿ ಏನು ನಮಗೂ ಇವರೇ ಹೀರೋ ಅಂತಂದಾಗ ಏ ಮಾಡ್ರಿ ಅಂತಂದ್ಬಿಟ್ಟು ಅವರ ಪ್ರೋತ್ಸಾಹ ಕೊಟ್ಟಿದ್ದೆ ಈ ಮೆಜೆಸ್ಟಿಕ್ ಸಿನಿಮಾ.